ಸ್ಟೂಡೆಂಟ್ಸ್, ಎಕ್ಸಾಮ್ಸು ಪೋಸ್ಟ್ಪೋಂಡ್ ಆಗ್ಯಾವ. ಇಲ್ಲಿ ಇದು ನೋಟಿಫಿಕೇಶನ್ ಬಂದದ ನೋಡ್ರಿ, ಇದ್ರೊಳಗೆ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗ್ಯಾವ ಅಂತ ಹೇಳಂದ್ರೆ. ಹಾಗಂದ್ರೆ ಎಕ್ಸಾಮ್ಸ್ ಯಾವಾಗ ಚಾಲು ಆಗ್ತಾವಂದ್ರೆ, ಇಲ್ಲಿ ಕೊಟ್ಟಾರ ನೋಡ್ರಿ ಡೇಟ್ ಎಷ್ಟದ ಅಂದ್ರೆ 25/10/2021. ಲಿಖಿತ ಪರೀಕ್ಷೆಗಳು ಪ್ರಾರಂಭವಾಗುವ ದಿನಾಂಕ 25/10/2021. ಅಂದ್ರೆ 25 ಅಕ್ಟೋಬರ್ನಾಗ ನಿಮ್ಮ ಎಕ್ಸಾಮ್ ಚಾಲು ಆಗ್ತಾವ. ಇನ್ನೊಂದು ಏನಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗವ ಅಂತೇಳಿ ಹೇಳಿಲ್ಲ. ಇಲ್ಲಿ ಫಸ್ಟಿಗೆ ಅದ ನೋಡ್ರಿ ಪ್ರಾಯೋಗಿಕ ಪರೀಕ್ಷೆಗಳು ಪ್ರಾರಂಭವಾಗುವ ದಿನಾಂಕ, ಇಲ್ಲಿ ಬ್ಲ್ಯಾಂಕ್ ಅದ, ಏನ್ ಬಿ ಡೇಟ್ ಅದು ಕೊಟ್ಟಿಲ್ಲ. ಇನ್ನೊಂದು ಸ್ವಲ್ಪ ದಿನದಾಗ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗವ ಅಂತೇಳಿ ಅದನ್ನು ಡೇಟ್ ಬಿಡ್ತಾರೆ. ನೆಕ್ಸ್ಟ್ ಹಂಗೆ ಇನ್ನೊಂದು ಏನಂದ್ರೆ ಎಕ್ಸಾಮ್ ಫೀಸ್ ಬಗ್ಗೆನೂ ಅದ ಇದ್ರೊಳಗೆ. ಇನ್ನ ಯಾರು ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಕಟ್ರಿ, ಯಾಕಂದ್ರೆ ಡೇಟ್ ಮತ್ತೆ ಎಕ್ಸ್ಟೆಂಡ್ ಮಾಡ್ಯಾರ 10 ತಾರೀಕು ತನಕ ಅದ. ಯಾವ ಸ್ಟೂಡೆಂಟ್ಸ್ ಇನ್ನ ಎಕ್ಸಾಮ್ ಫೀಸ್ ಕಟ್ಟಿಲ್ಲ, ಎಕ್ಸಾಮ್ ಫೀಸ್ ಕಟ್ರಿ, 10 ತಾರೀಕು ತನಕ ಲಾಸ್ಟ್ ಡೇಟ್ ಅದ. 10 ತಾರೀಕು ಲಾಸ್ಟ್ ಡೇಟ್ ಅದ, ಇನ್ನ ಯಾರು ಕಟ್ಟಿಲ್ಲ ಎಕ್ಸಾಮ್ ಫೀಸ್ ಕಟ್ರಿ. 10 ತಾರೀಕು ಆದ ಬಳಿಕ ಕಟ್ಲಕ್ಕೆ ಹೋದ್ರಿ ಅಂದ್ರೆ ಮತ್ತೆ ₹100 ಫೈನ್ ಇರ್ತದೆ. ನೆಕ್ಸ್ಟ್ ಹೆಂಗೆ ಹಾಲ್ ಟಿಕೆಟ್ ನಿಮಗೆ ಯಾವಾಗ ಸಿಗ್ತದೆ ಅಂದ್ರೆ 18 ತಾರೀಕಿಗೆ ಸಿಗ್ತದೆ. ಇದು ಬರ 18 ತಾರೀಕಿಗೆ ನಿಮಗೆ ಹಾಲ್ ಟಿಕೆಟ್ ಸಿಗ್ತದೆ. ಇದು ಅಂತೂ ನಿಮಗೆ ಹೇಳಿನೇ, ರಿಟರ್ನ್ ಎಕ್ಸಾಮ್ ಯಾವಾಗ ಚಾಲು ಆಗ್ತಾವ ಅಂದ್ರೆ 25 ತಾರೀಕು ಇಟ್ಕೊಂಡು ರಿಟರ್ನ್ ಎಕ್ಸಾಮ್ ಚಾಲು ಆಗ್ತಾವ. ಈಗ ನೆಕ್ಸ್ಟ್ ಟೈಮ್ ಟೇಬಲ್ ಅದು ಬಿಡ್ತಾರೆ ಎಲ್ಲ ಕೋರ್ಸ್ಗಳದು. ಇದಕ್ಕಿಂತ ಮೊದಲು ಬಿಟ್ಟಿರು ಟೈಮ್ ಟೇಬಲ್, ಆದರೆ ಈಗ ಮತ್ತೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡೋರ್ಲ. ನೆಕ್ಸ್ಟ್ ಈಗ ಇನ್ನೊಂದ್ಸಲ ಟೈಮ್ ಟೇಬಲ್ ಬಿಡ್ತಾರೆ ಎಲ್ಲ ಕೋರ್ಸ್ಗಳು, ಬಿ ಎ, ಬಿಕಾಮ್, ಬಿ ಎಸ್ ಸಿ, ಬಿ ಸಿ ಎ, ಬಿ ಬಿ ಎಂ, ಬಿ ಎಫ್ ಎ, ಬಿ ಎಸ್ ಡಬ್ಲ್ಯೂ, ಇವೆಲ್ಲ ಕೋರ್ಸ್ಗಳದು ನೆಕ್ಸ್ಟ್ ಇನ್ನೊಂದ್ಸಲ ಟೈಮ್ ಟೇಬಲ್ ಬಿಡ್ತಾರೆ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ನೋಡಿ ಇಷ್ಟೇ. ಮುಂದಿನ ನೋಡಿದಾಗ ನಾನು ನಿಮಗೆ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಹೇಳ್ತೀನಿ.